ಹಲೋ ಗೈಸ್, ಇವತ್ತಿನ ಪಂದ್ಯದಲ್ಲಿ ಕೆ ಎಲ್ ರಾಹುಲ್ ಅವರ ಬ್ಯಾಟಿಂಗು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು, ನಮ್ಮ ಭಾರತ ತಂಡವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಅವರ ವಿಕೆಟ್ ಕೀಪಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಕ್ಯಾಚ್ಗಳಂದು ಬ್ರಿಲಿಯಂಟ್ ಆಗಿ ಹಿಡಿದ್ರು, ಡೈವಿಂಗ್ ಕ್ಯಾಚ್ ಮಾತ್ರ ಸೂಪರ್ ಆಗಿತ್ತು. ಇದೀಗ ನಮ್ಮ ಭಾರತ ತಂಡ ಗೆದ್ದ ಮೇಲೆ ಕೆ ಎಲ್ ರಾಹುಲ್ ಅವರ ಇಂಟರ್ವ್ಯೂ ಆಯಿತು. ಈ ಒಂದು ಇಂಟರ್ವ್ಯೂಯಲ್ಲಿ ಅವರು ಏನು ಮಾತಾಡಿದ್ರು, ರೀಸೆಂಟಾಗಿ ಕೆ ಎಲ್ ರಾಹುಲ್ ಅವರನ್ನು ವೈಸ್ ಕ್ಯಾಪ್ಟನ್ ಇಂದ ಡ್ರಾಪ್ ಮಾಡಲಾಗಿದೆ. ಇದೀಗ ಅವರು ವೈಸ್ ಕ್ಯಾಪ್ಟನ್ ಆಗಿಲ್ಲ, ಟಿ ಟ್ವೆಂಟಿಯಲ್ಲೂ ಇಲ್ಲ, ಒಡಿಯಲ್ಲೂ ಇಲ್ಲ, ಟೆಸ್ಟಲ್ಲೂ ಕೂಡ ಇಲ್ಲ. ಏನಕ್ಕಪ್ಪ ಅಂದರೆ ಅವರ ರೀಸೆಂಟ್ಲಿ ಫಾರ್ಮು ತುಂಬಾ ಖರಾಬ್ ಆಗಿತ್ತು. ಇದೀಗ ಮತ್ತೆ ಅವರು ಆ ಒಂದು ಬ್ಯಾಟ್ ಫಾರ್ಮಿಂದ ಕಮ್ಬ್ಯಾಕ್ ಮಾಡಿದ್ದಾರೆ. ರೀಸೆಂಟಾಗಿ ಅವರಿಗೆ ಬ್ರೇಕ್ ಸಿಕ್ಕಿತ್ತು, ಆ ಒಂದು ಟೈಮಲ್ಲಿ ದೇವರ ಮೊರೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಆ ದೇವರ ಮೊರೆ ಕೂಡ ಹೋಗಿದ್ದಾರೆ. ಜೊತೆಗೆ ವಿರಾಟ್ ಕೊಹ್ಲಿ ಅವರ ಹತ್ರ ಮಾತಾಡಿದ್ದಾರೆ, ಅವರು ಕ್ಲೀನಾಗಿ ಹೇಳಿದ್ರು ವಿರಾಟ್ ಕೊಹ್ಲಿ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ ವಿರಾಟ್ ಅಣ್ಣ, ಅದಕ್ಕೆ ಈ ಪಂದ್ಯದಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲಾಗಿದೆ, ಅವರು ನನಗೆ ಕಾನ್ಫಿಡೆಂಟ್ನ ಕೊಟ್ಟರು, ಆ ಒಂದು ಕಾನ್ಫಿಡೆಂಟಿಂದ ಈ ಒಂದು ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಕೆ ಎಲ್ ರಾಹುಲ್ ಅವರು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಅವರು ಟೆಂಪಲ್ಗೆ ಹೋಗಿದ್ರ ಬಗ್ಗೆ ಹೇಳಿದ್ದಾರೆ, ಜೊತೆಗೆ ಬ್ಯಾಟ್ ಫಾರ್ಮ್ಗಳ ಬಗ್ಗೆ ಹೇಳಿದ್ದಾರೆ, ಜೊತೆಗೆ ಇವತ್ತಿನ ಪಿಚ್ ಬಗ್ಗೆ ಕೂಡ ಅವರು ಕ್ಲಿಯರ್ ಕಟ್ಟಾಗಿ ಮಾತಾಡಿದ್ದಾರೆ. ಇವತ್ತು ಕೆ ಎಲ್ ರಾಹುಲ್ ಅವರು ಇನ್ನಿಂಗ್ಸ್ನ ಕರೆಕ್ಟಾಗಿ ಆಡಿರಲಿಲ್ಲ ಅಂದಿದ್ರೆ ನಮ್ಮ ಭಾರತ ತಂಡ ಮತ್ತೊಮ್ಮೆ ಸೋಲ್ತಿತ್ತು. ಆದರೆ ಅದನ್ನು ಆಗೋದಕ್ಕೆ ಕೆ ಎಲ್ ರಾಹುಲ್ ಅವರು ಬಿಡಲಿಲ್ಲ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು. ಅದಕ್ಕೆ ಭಾರತ ತಂಡ 5 ವಿಕೆಟ್ಗಳಿಂದ ಈ ಒಂದು ಪಂದ್ಯವನ್ನು ಗೆದ್ದಿದೆ. ಆದರೆ ಬೇಜಾರಾಗಿದೆ ಯಾಕಪ್ಪ ಅಂದರೆ, ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿದ್ದು ಜಡೇಜಾ ಅವರಿಗೆ, ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಚೆನ್ನಾಗಿ ಮಾಡಿದ್ರು ಅಂತ ಕೆ ಎಲ್ ರಾಹುಲ್ ಕೊಡ್ಬೋದಾಗಿತ್ತು, ನಮ್ಮ ಹುಡುಗನಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಮಿಸ್ ಆಯಿತು ಅಂತ ಬೇಜಾರಾಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ.